ಆ ಕತೆ ಫಸ್ಟ್ ಕೇಳಿದಾಗ ನಾನು ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಕತೆ ಮುಗಿಯೋ ತನಕೂ ಒಂದು ಸ್ಮೈಲ್ ಮುಖದಲ್ಲಿತ್ತು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅವರು 1.5 ಗಂಟೆ 2 ಗಂಟೆ ಹೇಳುವಾಗ ಅಷ್ಟು ಟೈಮ್ ನಾನು ಒಂದು ಮುಖದ ಮೇಲೆ ನಗುತ್ತೆ. ನಾನು ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ, ಕತೆ ಅಷ್ಟು ಎಂಟರ್ಟೈನ್ಮೆಂಟ್ ಇದೆ, ಎವ್ರಿ ಸೀನು ಒಂದು ಮಜಾ ಕೊಡುತ್ತೆ. ಸೊ ನನಗೆ ಬೇಸಿಕಲಿ ಸಿನಿಮಾಗಳಲ್ಲಿ ಒಂದು ತುಂಬ ನಗಿಸ್ಬೇಕು ಇಲ್ಲ ಅಳಿಸ್ಬೇಕು, ಎರಡರಲ್ಲಿ ಒಂದು ಏನೋ ಮಾಡಬೇಕು. ಸೊ ಇದು ತುಂಬ ನಗು ಬಂತು ಸಿನಿಮಾದಲ್ಲಿ. ಪ್ಲಸ್ ಒಂದಷ್ಟು ನಮಗೂ ಸ್ಕ್ರೀನಲ್ಲಿ ಒಂದಷ್ಟು ಕಾಮಿಡಿ ಮಾಡೋದಕ್ಕೆ ತುಂಬ ಒಳ್ಳೆ ಜಾಗ ಇತ್ತು. ಇಲ್ಲ ಮಾಡೋಣ, ಮಜಾ ಇದೆ ಸಿನಿಮಾ ಇದು ಅಂತ. ಸೊ ಹಾಗಾಗಿ ದಿಲ್ ಪಸಂದ್ ಸ್ಟಾರ್ಟ್ ಆಯಿತು. ಇಲ್ಲ ಇದು ರಾಮ್ ಕಾಮು, ಸೊ ರೊಮ್ಯಾಂಟಿಕ್ ಕಾಮಿಡಿ, ಬಟ್ ಅಂದರೆ ರೊಮ್ಯಾನ್ಸಲ್ಲಿ ಸಾಕಷ್ಟು ಥರದಲ್ಲಿ ಬರ್ಬೋದು. ಇದೊಂಥರ ತುಂಬ ಮಜಾ ಕೊಡುವಂಥ ರಾಮ್ ಕಾಮ್ ಇದು. ಸೊ ಡೆಫಿನೆಟ್ಲಿ ಮಜಾ ಇರುತ್ತೆ. ಏನೋ ಗೊತ್ತಿಲ್ಲ, ಎಲ್ಲ ಎಲ್ಲ ಸಿನಿಮಾದಲ್ಲಿ ಇಬ್ಬಿಬ್ರು ಏನು ಆಗ್ತಿದ್ದಾರೆ. ಸೊ ಹಿಂಗೆ ಕ್ಯಾರಿ ಆಗಲಿ, ಚೆನ್ನಾಗಿರುತ್ತೆ. ಆ ಶೂಟ್ ಇದು 4ನೇ ತಾರೀಕಿಂದ ಸ್ಟಾರ್ಟ್. ಸೊ 4ನೇ ತಾರೀಕಿಂದ ಒಂದು ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಸೊ ನಾನು ಸಾಕಷ್ಟು ಬೇರೆ ಬೇರೆ ಚಿತ್ರಗಳು ಮಾಡ್ತಾ ಇರೋದ್ರಿಂದ ಒಂದು ಶೆಡ್ಯೂಲ್, ಒಂದು 11 ಡೇ ಶೆಡ್ಯೂಲ್ ಮಾಡ್ತಾ ಇದ್ದೀವಿ 4ನೇ ತಾರೀಕಿಂದ. ಡಬಲ್ ಡಬಲ್ ಕ್ಯಾರೆಕ್ಟರ್ ಏನಾದ್ರು ಮಾಡ್ತಾ ಇದ್ದಾರೆ ಅಂತ? ನಾನು ಡಬಲ್ ಕ್ಯಾರೆಕ್ಟರ್ ಮಾಡ್ತಾರೆ, ಡಬಲ್ ಹೀರೋಯಿನ್ ಇದ್ದಾರೆ. ಥ್ಯಾಂಕ್ ಯು.